ಮಹೇಶ್ ಶೆಟ್ಟಿ ತಿಮರೋಡಿ ಅವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಇದ್ರು. ಸೊ ಅದಕ್ಕೂ ಮತ್ತು ಹೆಗ್ಡೆ ಕುಟುಂಬಕ್ಕೂ ಸ್ವಲ್ಪ ಕಾಗಿ ಬಂತು, ಹಾಗಾಗಿ ಈ ವಿಚಾರವನ್ನು ಅವರು ಮುಂದಿಟ್ಟುಕೊಂಡು ನಡೆಸ್ಕೊಂಡು ಹೋದ್ರು ಅಂತ ಹೇಳಿ. ಹೌದಾ? ಈಗ ಅಲ್ಲಿ ಅತ್ಯಾಚಾರಿಗಳು ಅನ್ನುವಂಥದ್ದು ನಾವೆಲ್ಲ ಕಾಣ್ತಿದ್ವಿ. ಅವರಿಗೆ ರಿಯಲ್ ಎಸ್ಟೇಟ್ ಉಂಟು ಅಂತ ನೀವು ಕೇಳುವಾಗಲೇ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಅಲ್ಲಿ ನೀವು ಹೋಗ್ತೀರಿ, ಆ ಗಲಭೆಯನ್ನ ಸೈಲೆಂಟ್ ಮಾಡಿಸ್ತೀರಿ. ಆದ್ರೆ ನಿಮ್ಮ ಮೇಲೆ FIR ಮಾಡಬೇಕು ಅನ್ನುವಂತ ಆಲೋಚನೆ ಯಾಕೆ ಬರ್ತದೆ ಬೇರೆಯವರಿಗೆ ಹೇಳುದು? ಇವತ್ತಿನಿಂದ ಸೌಜನ್ಯಗಳಿಗೆ ನ್ಯಾಯ ತೆಗೆದು ಕೊಡುವ ಜವಾಬ್ದಾರಿ ನಂದು ಅಂತ ಹೇಳ್ತೇನೆ. ಅದು ಒಂದೇ ಮಾತಿನಲ್ಲಿ ನನ್ನ ನೋಡಲಿಕ್ಕೆ. ಕೆಲವರು ಇದಕ್ಕೂ ಹೇಳಿದ್ದಾರೆ, ಅವರು ದುಡ್ಡು ಕೊಟ್ಟು ಕರ್ಕೊಂಡು ಬರ್ತಾರೆ ಅಥವಾ ಅವ್ರು ಬೇರೆ ಕಡೆಯಿಂದ ಫಂಡಿಂಗ್ ಗಳು ಬರ್ತದೆ. ಸರಿಯಪ್ಪ, ಅವರು ಧರ್ಮಸ್ಥಳದವರು ಕೊಟ್ಟಿದ್ದಾರೆ ಅಂತ ಎಲ್ಲ ಕಡೆಯಲ್ಲಿ ಹೇಳ್ತಾರಲ್ಲ, ಅದನ್ನೇ ತಗೊಂಡು ಇದು ಖರ್ಚು ಮಾಡುದು. ಬನ್ನಿ, ಈ ಪಾಪಿಗಳ ವಿರುದ್ಧ ಹೋರಾಟ ಮಾಡುವಂತೇಳಿ ಮತ್ತೆ ರಾಜಕೀಯಕ್ಕೆ ಬರ್ತೀರಾ? ಅನೇಕ ಹಿಂದೂ ಮುಖಂಡರು ಇದನ್ನೇ ಮಾಡಿದ್ದಾರೆ. ಇಡೀ ಹಿಂದೂ ಸಮಾಜವನ್ನು ನಾಶ ಮಾಡುವುದೇ ರಾಜಕೀಯ. ತಿಮರೋಡಿ ಅವರಿಗೆ ಯಾವುದೇ ಆಸೆಗಳಿಲ್ಲ ರಾಜಕೀಯದ. ಪಕ್ಕ ಸುಡಿಬಾರ್ದಪ್ಪ, ಹತ್ತಿರ ಬರ್ಬಾರ್ದು. ಕ್ಷೇತ್ರದ ಹೆಸರನ್ನ ತಿಮರೋಡಿ ಅವರು ಹಾಳು ಮಾಡ್ತಿದ್ದಾರೆ. ಹೌದು, ರೇಪ್ ಅತ್ಯಾಚಾರ ಮಾಡುದೀವಿ ನಾವೇ ಹೇಳಿ ಮಾಡುದು. ಇವರಿಗೆ ಗೊತ್ತಿಲ್ಲ ಅಣ್ಣಪ್ಪ ಅಣ್ಣಪ್ಪ ಸ್ವಾಮಿ ಅಂತ ಹೇಳಿದ್ರು ಏನು ಅಂತ. ಅರೆ ಸತ್ಯ ಬೇಕು, ಇದ್ರೊಳಗಡೆ ಮಾತಾಡ್ಬೇಕಾದ್ರೆ ಆ ದಮ್ಮು ಬೇಕು, ದಮ್ಮು. ಎಲ್ಲರಿಗೂ ನಮಸ್ತೆ, ನಾನು ನಿಮ್ಮ ನ್ಯೂಸ್ 224 ನ ಕಾರ್ತಿಕ್ ಕುಂದರ್ ಮಾತಾಡ್ತಾ ಇದ್ದೇನೆ. ಎತ್ರು ನಾರೆಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅನ್ನುವ ಸಿದ್ಧಾಂತದ ಮೇಲೆ ನಿಂತಿರುವುದು ಭಾರತ. ಈ ಭಾರತದಲ್ಲಿ ಧರ್ಮಪೀಠ ಇರುವಂತಹ ಪವಿತ್ರವಾದ ಸ್ಥಳದಲ್ಲಿ 11 ವರ್ಷಗಳ ಹಿಂದೆ ಸಹೋದರಿ ಸೌಜನ್ಯಳ ದುರ್ಮರಣ ಆಗುತ್ತೆ. ಅದು ಕೂಡ ಬಹಳ ವಿಪರೀತ ರೀತಿಯಲ್ಲಿ ಅವನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗುತ್ತೆ. 11 ವರ್ಷದ ನಂತರವೂ ಕೂಡ ಅದೇ ವಿಚಾರದ ಕುರಿತಾಗಿ ಇದೀಗ ಕರ್ನಾಟಕದಾದ್ಯಂತ ಗಲಾಟೆ ಇಟ್ಟಿದೆ. ಬಹುಶಃ ನನಗೆ ಅನೇಕರು ಮೆಸೇಜ್ ಮಾಡ್ತಾ ಇದ್ರು, ಯಾಕೆ ನೀವಿನ್ನೂ ಮಾತಾಡ್ತಿಲ್ಲ, ನೀವಿನ್ನೂ ಮಾತಾಡ್ತಿಲ್ಲ ಅಂತ ಹೇಳಿ. ಸುಮಾರು 1 ತಿಂಗಳು ತಗೊಂಡಿದ್ದೇನೆ ಈ ವಿಚಾರದ ಕುರಿತಾಗಿ ಸೂಕ್ಷ್ಮವಾಗಿ ಆಲೋಚನೆಯನ್ನ ಮಾಡಿ ಆ ಡೀಟೇಲ್ಸ್ಗಳೇನಿವೆ ಅದೆಲ್ಲಗಳನ್ನ ಅರಿತು ಇದೀಗ ಒಬ್ಬೊಬ್ಬರ ಇಂಟರ್ವ್ಯೂಗೆ ಬಂದಿದ್ದೇನೆ. ಇದರಿಗೆ ಮೊದಲಿಗೆ ಯಾರ ಇಂಟರ್ವ್ಯೂ ಮಾಡಬೇಕು ಅಂದಾಗ ಬಹುಶಃ ಎಂಟದೆಯ ಬಂಟನಂತೆ 11 ವರ್ಷಗಳಿಂದ ಕೂಡ ನಿರಂತರವಾಗಿ ಆ ಹುಡುಗಿಯ ಕುರಿತಾಗಿ ಧ್ವನಿ ಎತ್ತುತ್ತಾ ಇರುವವರು ಮಹೇಶ್ ಶೆಟ್ಟಿ ತಿಮರೋಡಿ ಅವರು. ಅಷ್ಟಲ್ಲದೆ ಅವರ ಬಗ್ಗೆ ಅನೇಕ ಆರೋಪಗಳು ಕೂಡ ಇವೆ. ಬಹುಶಃ ಸಹಜವಾಗಿಯೇ ಆರೋಪ ಪ್ರತಿರೋಪ ಇದ್ದದ್ದೇ. ಎಲ್ಲ ಪ್ರಶ್ನೆಗಳಿಗೆ ಕೂಡ ಅವರ ಹತ್ರ ಉತ್ತರವನ್ನು ಪಡೆದುಕೊಳ್ಳಿಕ್ಕಾಗಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಸೌಜನ್ಯನ ವಾದಕ್ಕಿಂತ ಅವರ ಪರ್ಸನಲ್ ಇಶ್ಯೂಗಳು ಗ್ರಜ್ಗಳು ಇದ್ದದ್ರಿಂದ ಇದನ್ನ ಇಷ್ಟರ ಮಟ್ಟಿಗೆ ತಗೊಂಡು ಹೋದ್ರು ಅನ್ನುವಂತಹ ಇತ್ತೀಚೆಗೆ ಕೆಲವು ವಾದಗಳು ಇದೆ. ಹೌದಾ? ಅವ್ರ ಹತ್ರ ಕೇಳುದು ಒಳ್ಳೇದು, ನಮ್ಗೆ ಗೊತ್ತಿಲ್ಲ. ಅವ್ರ ಹತ್ರ ಕೇಳುದು ಒಳ್ಳೇದು. ಯಾರೀಗ ಗ್ರಜ್ ಅಂತ ಹೇಳ್ತಾರಲ್ಲ, ನಮ್ಗೆ ಗ್ರಜ್ ಅನ್ನುವಂತ ಒಂದು ಪದದ ಅರ್ಥವೇ ಗೊತ್ತಿಲ್ಲ. ಗ್ರಜ್ ಅಂದ್ರೆ ಏನು? ನಾವು ದೇವರು ನಮ್ಮನ್ನು ಈ ಭೂಮಿಗೆ ತಂದಾಕಿದ್ದು ಗ್ರಜ್ ಸಾಧನೆ ಮಾಡ್ಲಿಕ್ಕೆಲ್ಲ. ಈ ಮಣ್ಣು ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದದಕ್ಕೆ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡು ಅಂತ ಹೇಳಿ. ಒಳ್ಳೆ ಕೆಲಸ ಮಾಡು, ಕೆಟ್ಟದ್ದನ್ನು ಖಂಡಿಸು, ಸತ್ಯ ಮಾತಾಡು, ಧರ್ಮದ ಸ್ಥಾಪನೆ ಮಾಡು, ಇದನ್ನು ಕಳಿಸಿದ್ದಾರೆ ನಮಗೆ. ಇದು ಗ್ರಜ್ ಬ್ರಿಜ್ ಇದೆಲ್ಲ ನಮ್ಗೆ ಅರ್ಥ ಆಗುದಿಲ್ಲ. ನಾವು ಅಷ್ಟು ಕಲ್ತವ್ರಲ್ಲ ಅನ್ಪಡುಗು. ಹೇಳಿ, 7.5 ಕ್ಲಾಸ್ ಕಲ್ತಿದ್ದೇವೆ, ಪೂರ್ತಿ 8 ಅಲ್ಲ, 7.5 ಕ್ಲಾಸ್. ಯಾಕಂದ್ರೆ ಇತ್ತೀಚೆಗೆ ಅಂತ ವಿಚಾರಗಳು ಹುಡ್ಕೊಳ್ತಾ ಇವೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಇದ್ರು. ಸೊ ಅದಕ್ಕೂ ಮತ್ತು ಹೆಗ್ಡೆ ಕುಟುಂಬಕ್ಕೂ ಸ್ವಲ್ಪ ಕಾಗಿ ಬಂತು, ಹಾಗಾಗಿ ಈ ವಿಚಾರವನ್ನ ಅವರು ಮುಂದಿಟ್ಟುಕೊಂಡು ನಡೆಸ್ಕೊಂಡು ಹೋದ್ರು ಅಂತ ಹೇಳಿ. ಹೌದಾ? ಈಗ ಅಲ್ಲಿ ಅತ್ಯಾಚಾರಿಗಳು ಅನ್ನುವಂಥದ್ದು ನಾವೆಲ್ಲ ಕಾಣ್ತಿದ್ವಿ. ಅವರಿಗೆ ರಿಯಲ್ ಎಸ್ಟೇಟ್ ಉಂಟು ಅಂತ ನೀವು ಕೇಳುವಾಗಲೇ ಗೊತ್ತಾಗ, ನಮ್ಗೆ ಗೊತ್ತಿಲ್ಲ. ಮತ್ತೆ ನಾವು ಯಾಕೆ ರಿಯಲ್ ಎಸ್ಟೇಟ್ ಅಂತ ಹೇಳ್ತಾರಂತ ಅದು ಸಹ ನಮ್ಗೆ ಗೊತ್ತಿಲ್ಲ. ತುಂಬಾ ಮಂದಿದ್ದು ಜಾಗ ಒಳಗೆ ಹಾಕ್ಲಿಕ್ಕೆ ನೋಡಿದ್ದು ಹೌದು. ಕೋಟಿ ಆಸ್ತಿಗೆ 1000 ಕೊಟ್ಟು ಹೋಗಿ ಅಂತ ಹೇಳಲಿಕ್ಕೆ, ಹಾಗೆ ಕೆಲವರು ನಮ್ಮಲ್ಲಿ ಬಂದು ನಮ್ಮ ಕೋಟಿ ಆಸ್ತಿಗೆ 1000 ಕೊಡ್ತಾರೆ, ನೀವು ಸ್ವಲ್ಪ ಎದುರು ನಿಮ್ಮ ಹತ್ರ ಮಾತಾಡಿದ್ರೆ ಸಾಕು, ಕೋಟಿ ಬರ್ತದೆ ಅಂತ ಹೇಳಿ ತಕೊಂಡವರು ಇದ್ದಾರೆ, ಅವರ ಜಾತಿಯವರು ಇದ್ದಾರೆ, ಜೈನರು ಇದ್ದಾರೆ. ಸೊ ನೀವು ಹೋಗಿ ಅವರ ಪರವಾಗಿ ನಿಂತಿದ್ರಿ? ಹಾಗಾದ್ರೆ ಯಾರು ಪಾಪದವರು? ಜೈನರು ಇರ್ಲಿ, ಯಾವ ಜಾತಿಯವನ್ನ ಇರ್ಲಿ, ಅವರ ಜಾಗಕ್ಕೆ ವ್ಯಾಲ್ಯೂ ಎಷ್ಟು ಅಂತ ಹೇಳಿ ಚಿಲ್ಲ ಧರ್ಮಕ್ಕೆ ಬೇಕು. ಇವ್ರಿಗೆ ವ್ಯಾಲ್ಯೂ ಕೊಟ್ಟಿದ್ದಿರ್ತದೆ ಮಾರ್ಕೆಟ್ ವ್ಯಾಲ್ಯೂ. ಇವರಿಗೆ ಚಿಲ್ಲರೆ ಎಲ್ಲೆಲ್ಲ ಬೇಕು ಹಾಗೆ ಅವ್ರು ಬರ್ತಾರೆ. ಮಹೇಶವನ್ನ ಹೇಗಾದ್ರು ಮಾಡಿ, ನಿಮ್ದೊಂದು ಹೆಸರು ಹೇಳ್ತೇವೆ ಅಂತ ಹೇಳಿ, ಹೇಳಿಯಪ್ಪ ಹೊಟ್ಟೆ ತುಂಬಿಸ್ಕೊಳ್ಳಿ ಅಂತ ಹೇಳುದು.
ನಮ್ಮ ಹೆಸರು ಹೇಳಿದ ತಕ್ಷಣ ಎದುರಿ ಆದ್ರೆ ಇವ್ರಿಗೆ ದುಡ್ಡು ಜಾಸ್ತಿ ಕೊಡ್ತೀನಿ ಅಂತದ್ದು ಎಷ್ಟೋ ಕಡೆಯಲ್ಲಿ ದುಡ್ಡು ತಗೊಂಡವರಿದ್ದಾರೆ. ಎಸ್ ಓಕೆ, ಸೌಜನ್ಯ ಪ್ರಕರಣ ಯಾಕೆ ಇಷ್ಟು ಗಟ್ಟಿಯಾಗಿ ನಿಲ್ಲಕ್ಕೆ ಮಹೇಶ್ ತಿಮರೋಡಿ ಅವರು ಒದ್ದಾಡ್ತಾ ಇದ್ದಾರೆ ಅಥವಾ ಹೋರಾಟವನ್ನ ಮಾಡ್ತಾ ಇದ್ದಾರೆ? ಯಾಕಂದ್ರೆ ನಿಮ್ಮ ಬೇರೆ ಎಲ್ಲ ವಿಚಾರಗಳನ್ನ ನೀವು ಹಿಂದಿನಿಂದಲೂ ಹೋರಾಟದ ಜೀವನವೇ ನಿಮ್ಮದು, ಆದ್ರೆ ಸೌಜನ್ಯ ವಿಚಾರದಲ್ಲಿ ಇಷ್ಟು ಗಟ್ಟಿಯಾಗಿ ನಿಲ್ಲಕ್ಕೆ ಕಾರಣ ಏನು? ನೋಡಿ, ಸೌಜನ್ಯ ವಿಷಯ ಅಂತ ಹೇಳಿದ್ರೆ ಅದೊಂದು ಶಕ್ತಿ. ಅದು ನಾನು ಅಲ್ಲಿಗೆ ಬೇಕು ಬೇಕಂತ ಹೋಗಿದ್ದಲ್ಲ, ನೀವು ತುಂಬಾ ನಂದೆಲ್ಲ ನೀವು ನೋಡಿರ್ತೀರಿ, ನಾನು ಬೇಕು ಬೇಕಂತ ಅಲ್ಲಿಗೆ ಹೋಗಿದ್ದಲ್ಲ, ನನ್ನನ್ನು ಹೇಳ್ಕೊಂಡು ಅಲ್ಲಿಗೆ ತಂದ. ನಾನು ಯಾರ ವಿರುದ್ಧ ಯಾರು ಹೇಳ್ಕೊಂಡು ತಂದದ್ದು ನೋಡಿ, ಅಲ್ಲಿ ಸೌಜನ್ಯನ ಒಂದು ಅತ್ಯಾಚಾರ ಕಲಪಾಗ ನನ್ನನ್ನು ಅಲ್ಲಿಗೆ ಸ್ಟೇಷನ್ಗೆ ಕರೀತಾರೆ ಎಸ್ ಐ ಅವರು, ಅಲ್ಲಿ ನನ್ನ ಮೇಲೆ ಸುಳ್ಳು ಇದು ಸೃಷ್ಟಿಸಿ ನನ್ನನ್ನು ನಾನ್ ವೇಲೇಬಲ್ ಕೇಸ್ ಮಾಡ್ತಾರೆ ನನ್ನ ಮೇಲೆ. ತದನಂತರ ಮರು ದಿವಸ ನನ್ನನ್ನು ಎನ್ಕೌಂಟರ್ಗೆ ಪ್ರಯತ್ನ ಮಾಡ್ತಾರೆ. ಇದೆಲ್ಲ ಯಾರು ಅಂತ ಹೇಳುವಾಗ ವೀರೇಂದ್ರ ಹರ್ಷೇಂದ್ರನ ಹೆಸರು ಬರ್ತದೆ ಅಲ್ಲೆಲ್ಲ. ಎಲ್ಲ ನೋಡುವಾಗ ನಮ್ಗೆ ಸ್ವಲ್ಪ ಡೌಟ್ ಬರ್ತದೆ, ಈ ಕೇಸಲ್ಲಿ ಯಾರೋ ಕಾಣದ ಕೈಗಳ ಆಟ ಆಡ್ತಾ ಉಂಟು ಇದರಲ್ಲಿ, ಇಲ್ಲದ್ರೆ ನಮ್ಮ ಮೇಲೆ ಕೇಸ್ ಯಾಕೆ ಮಾಡಿಸೋದು? ಈ ಸರ್ಕಲ್ ಇನ್ಸ್ಪೆಕ್ಟರ್ ನಮ್ಮ ಹೆಸರು ಯಾಕೆ ನಮ್ಮನ್ನ ಯಾಕೆ ಎನ್ಕೌಂಟರ್ ಮಾಡ್ಲಿಕ್ಕೆ ನೋಡಿಸೋದು? ಎಲ್ಲ ನೋಡುವಾಗ ನಮ್ಗೆ ಡಿಪಾರ್ಟ್ಮೆಂಟ್ ಮಾಹಿತಿಗಳು ಇದನ್ನೆಲ್ಲ ನೋಡುವಾಗ ನಮ್ಗೆ ಒಂದು ಡೌಟ್ ಬರ್ತದೆ, ಈ ಅತ್ಯಾಚಾರ ಕೊಲೆ ಹಿಂದೆ ಯಾರ ಇವರ ಸಂತಾನದ ಮಕ್ಕಳು ಇದ್ದಾರಾ ಅಂತ ಹೇಳಿ ಈ ಪೇಟಧಾರಿಗಳಿತ್ತು. ಇದರಲ್ಲಿ ಏನ್ ತಪ್ಪು? ನಾವು ಯೋಚನೆ ಮಾಡೋದು ಸರಿಯಲ್ವ? ಸೊ ಒಟ್ಟಾರಾಗಿ ನಿಮಗೆ ಯಾವಾಗ ನಿಮ್ಮ ಹೆಸರು ಬರ್ತದೋ ಅಲ್ಲಿ ನಿಮಗೆ ಯಾರೋ ದೊಡ್ಡ ವ್ಯಕ್ತಿಗಳು ಇದ್ದಾರೆ ಅಂತ ಆಲೋಚನೆಗಳು ಬರ್ತದೆ. ಇದ್ದಾರೆ ಅಂತ ಹೇಳಿದ್ದಾರೆ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿದ್ದು, ಯಾರ್ಯಾರೆಲ್ಲ ಹೇಳಿದ್ದು? ನೀವು ಹೇಳಿದ್ದಲ್ಲ, ಒಬ್ಬ ಅಲ್ಲಿ ಹೋಗುವ ಮಾರ್ಗದಲ್ಲಿ ಹೋಗುವ ಹೇಳಿದ್ದಲ್ಲ, ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿದ್ದು ಪುತ್ತೂರಿನ ಸುದರ್ಶನ್ ಅಂತ ಹೇಳಿ. ನಿಮ್ಮ ಮೇಲೆ ಎಫ್ಐಆರ್ ಮಾಡ್ಲಿಕ್ಕೆ ಕಾರಣ ಇಂಥವ್ರೆ ಯಾಕೆ? ಹಾಗಾದ್ರೆ ಈ ವಿಚಾರದಲ್ಲಿ ತಿಮರೋಡಿ ಅವರನ್ನ ಸಿಲುಕಿಸಿ ನಿಮ್ಮ ಮೇಲೆ ಎಫ್ಐಆರ್ ಮಾಡುವಂತ ಯಾಕೆ? ನಾನು ಸಿಲುಕಿಸ್ಲಿಕ್ಕೆ ಅಲ್ಲಿ ಹೋಗಿದ್ದಲ್ಲ. ಈಗ ಆರಂಭದಲ್ಲಿ ನಿಮ್ಮ ಬೆಂಬಲಿಗರು ಏನು ಮೊದಲಿಗೆ ಸಂತೋಷ್ ಅವರನ್ನ ಬಂಧನವನ್ನ ಮಾಡ್ತಾರೆ? ನಮ್ಮ ಬೆಂಬಲಿಗರಲ್ಲ, ಅಲ್ಲ ಪೊಲೀಸರು ಬಂಧನವನ್ನ ಮಾಡ್ದ. ಪೊಲೀಸರಲ್ಲ, ಧರ್ಮಸ್ಥಳದ ಕೆಲಸದವರು ಹಿಡಿದು ಪೊಲೀಸರಿಗೆ ಕೊಡುದು. ಅದೇ ರೀತಿ ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ. ಆದ್ರೆ ಪೊಲೀಸರ ಇದ್ದಾಗ ಪೊಲೀಸರ ಸ್ಟೇಷನ್ನ ಎದುರಿಗೆ ಹೋಗಿ ಅವನನ್ನ ನಮಗೆ ಕೊಡಿ, ಅತ್ಯಾಚಾರಿಯನ್ನ ನಮಗೆ ಕೊಡಿ, ನಾವು ಅವನಿಗೆ ಶಿಕ್ಷೆಯನ್ನು ನೀಡ್ತೇವೆ ಅಂತ ನಿಮ್ಮ ಬೆಂಬಲಿಗರು ಹೇಳಿದ್ದು ಸತ್ಯ? ನನ್ನ ಬೆಂಬಲಿಗರಲ್ಲ, ಜನಸಾಮಾನ್ಯರು. ನಾನು ಆಗ ಸಂಘಟನೆ ಎಲ್ಲ ನಿಲ್ಲಿಸಿ ಮನೆಯಲ್ಲಿ ಇದ್ದೆ. ಸೊ ಆಗ ನೀವು ಹೋದ ಕೂಡಲೇ ಅವ್ರು ಸೈಲೆಂಟ್ ಆದದ್ದು ಸತ್ಯ? ಅದು ಮತ್ತೆ 11 ತಾರೀಕಿಗೆ ರಾತ್ರಿ 9 ಗಂಟೆ ಮೇಲೆ ಇವನನ್ನು ಹಿಡ್ದದ್ದು ಎಷ್ಟು ಗಂಟೆಗೆ? ಇವನನ್ನು ಹಿಡ್ದದ್ದು ಧರ್ಮಸ್ಥಳ ಗೋಮಠ ಬೆಟ್ಟದಲ್ಲಿ ಹಿಡ್ದದ್ದು. ಸಂಜೆಕೊಂಡಿದ್ದ ಧರ್ಮಸ್ಥಳದ ಕೆಲಸದವರು ಹಿಡ್ದು. ಇಲ್ಲಿ ಇಲ್ಲಿ ಬರ್ತಾ ಇರುವಂತ ಪ್ರಶ್ನೆ ಇದೆ, ಯಾಕಂದ್ರೆ ಅಲ್ಲಿ ನೀವು ಹೋಗ್ತೀರಿ, ಆ ಗಲಭೆಯನ್ನ ಸೈಲೆಂಟ್ ಮಾಡಿಸ್ತೀರಿ. ಆದ್ರೆ ನಿಮ್ಮ ಮೇಲೆ ಎಫ್ಐಆರ್ ಮಾಡಬೇಕು ಅನ್ನುವಂತ ಆಲೋಚನೆ ಯಾಕೆ ಬರ್ತದೆ ಬೇರೆಯವರು ಹೇಳುದು? ಅಲ್ಲಿ ಈಗ ನಾನು ಒಂದೇ ಮಾತು ಹೇಳಿದ್ದು, ಸೌಜನ್ಯಳಿಗೆ ಒಂದೇ ಪಾಯಿಂಟ್, ಸೌಜನ್ಯಳಿಗೆ ನ್ಯಾಯ ತೆಗೆಸಿ ಕೊಡುವ ಜವಾಬ್ದಾರಿ ಮಹೇಶಣ್ಣ ನೀವು ವಹಿಸ್ತೀರಾ ಅಂತ ಪ್ರತಿಭಟನೆ ಕೇಳಿದಾಗ, ಇವತ್ತಿನಿಂದ ಸೌಜನ್ಯಳಿಗೆ ನ್ಯಾಯ ತೆಗೆದು ಕೊಡುವ ಜವಾಬ್ದಾರಿ ನಂದು ಅಂತ ಹೇಳ್ತೇನೆ. ಅದು ಒಂದೇ ಮಾತಿನಲ್ಲಿ ನನ್ನ ನೋಡಲಿಕ್ಕೆ ನೋಡಿದ. ಯಾಕೆ ಇವ್ರಿಗೆ ಮತ್ತು ಈಗ ನನ್ನನ್ನು ಕೇಸ್ ಮಾಡಿಸ್ಲಿಕ್ಕೆ, ನಾನ್ ವೇಲೇಬಲ್ ಕೇಸ್ ಮಾಡಿಸ್ಲಿಕ್ಕೆ, ಇಲ್ಲಾದ್ರೆ ನನ್ನನ್ನು ಎನ್ಕೌಂಟರ್ ಮಾಡ್ಲಿಕ್ಕೆ ಪ್ರೇರೇಪಣೆ ಕೊಟ್ರಲ್ಲ? ದೊಡ್ಡವರು ಅಂತ ಹೇಳ್ತಾರೆ, ವೀರೇಂದ್ರ ಅಂತ ಹೇಳ್ತಾರೆ. ಯಾರು ಆ ಸರ್ಕಲ್ ಇನ್ಸ್ಪೆಕ್ಟರ್? ಯಾಕೆ ಹೇಳ್ಬೇಕು ಇವ್ರಿಗೆ ಏನ್ ಕೆಲ್ಸ ಅದ್ರಲ್ಲಿ? ಹಾಗಾದ್ರೆ ಇವ್ರದ್ದು ಯಾರೋ ಇದ್ದಾರೆ, ಹಾಗಾದ್ರೆ ಊರಿನ ಜನಗಳು ಸೌಜನ್ಯ ಮನೆಯವರು ಹೇಳುವುದೆಲ್ಲ ಸರಿಯಾಗತ್ತೆ, ಇಲ್ಲಾದ್ರೆ ನನ್ನ ಮೇಲೆ ಯಾಕೆ ಎಫ್ಐಆರ್ ಮಾಡ್ಬೇಕು? ಅದು ನಾನ್ ವೇಲ್ಯೂ, ನಾನೇನು ತೀರ್ಮಾನ ಕೊಡಿಸ್ತೇನೆ ಅಂತ ಹೇಳಿದ್ದೆ. ನಾನ್ ವೇಲ್ಯೂ ಕೇಸ್ ಮಾಡಿ 1 ತಿಂಗಳು ಓಡಿಸಿದ್ದಾರೆ ನನ್ನನ್ನು, ಅಷ್ಟರೊಳಗೆ ಈ ಕೇಸ್ ಅನ್ನು ಫಿನಿಶ್ ಮಾಡಿ ಆಗಿದೆ. ಈ 11 ವರ್ಷ, 11 ವರ್ಷ ಅಂದ್ರೆ ಸುದೀರ್ಘ ಕಾಲ ಆಬ್ವಿಯಸ್ಲಿ. ಈ 11 ವರ್ಷದಿಂದ ಈ ಕೋರ್ಟು ಬೇಲು ಈ ಆಪಾದನೆಗಳು ಸಾಕನಿಸ್ಲಿಲ್ವ ನಿಮ್ಮೊಮ್ಮೆ? ಯಾಕೆ ಬೇಕಿತ್ತು ಮಾರೆ ಸಾಕು, ದೇವರು ಏನ್ ಮಾಡುದು? ನಮ್ದು ಕರ್ಮ ಇದೆ ಅಲ್ಲ. 11 ವರ್ಷದ ಹಿಂದೆ ನಾವು ಸಹ ಇವರು ಮಾಡಿದ ಪಾಪಗಳನ್ನೆಲ್ಲ ಕಣ್ಣಲ್ಲಿ ನೋಡ್ಕೊಂಡು ನಾವು ಸಹ ಸುಮ್ಮನೆ ಇರ್ಲಿಲ್ಲ, ನಾವು ಸ್ವಲ್ಪ ಅನುಭವಿಸ್ಬೇಕಲ್ವ? ಸೊ ಆಗ ಧ್ವನಿ ಎತ್ತಲಿಲ್ಲ ಹಾಗಾದ್ರೆ ನೀವು? ಅಲ್ಲ, ಧ್ವನಿ ಎತ್ತಲಿಕ್ಕೆ ಅಂತ ಹೇಳಿದ್ರೆ ಅದು ಏನು ಸಾಮಾನ್ಯದ ಜಾಗ ಅಂತ ತಿಳ್ಕೊಂಡಿದ್ದೀನಿ.
ನಾವೆಲ್ಲ ಇವತ್ತಿಗೂ ಆ ಕ್ಷೇತ್ರದ ಹೆಸರು ಹೇಳೋಕೆ ಎರಡು ಬಾರಿ ಯೋಚನೆ ಮಾಡ್ತೇವೆ. ನಾವು ಅಷ್ಟೇ ಯೋಚನೆ ಮಾಡಿ ಹೊರಟದ್ದು. ಅದಕ್ಕೆ ಇಷ್ಟು ಸಮಯ ತಾಗಿತ್ತು ನನಗೆ. ನಾನು ಫಸ್ಟ್ಗೆ 2012ರಲ್ಲಿ ಹೋರಾಟ ಕೇಳಿದವನು. ಒಂದು ವರ್ಷ ಸುಮ್ಮನೆ ಮನೆಯಲ್ಲಿ ಕೂತೆ. ಒಂದು ವರ್ಷ ನಿರಂತರ ನನ್ನನ್ನು ತೇಜೋವಧೆ ಮಾಡಿದ್ರು ಸಮಾಜದಲ್ಲಿ. ಒಂದು ವರ್ಷದ ಮೇಲೆ ಎದ್ದದ್ದು ನಾನು. ಆ ಸಮಾಜವನ್ನು ಕಟ್ಟಲಿಕ್ಕೆ ಎಬ್ಬಿಸ್ಲಿಕ್ಕೆ ನಾನು ಒಂದು ವರ್ಷ ನಾಯಿಯಾಗಿ ಬಾಲ ಮುದ್ರಿಕೊಂಡು ಕೂತದ್ದು ನನ್ನ ಮನೆಯಲ್ಲಿ. ನೋಡಿದ್ರೆ ನೀವು 2012ರಿಂದ 2013 ಸೌಜನ್ಯಳ ಆರೋಪಿ ಸಿಗುವ ದಿನದ ತನಕ ಒಂದು ವರ್ಷ ಎಲ್ಲಿ ಕಾಣಲಿಲ್ಲ ನಾನು. ಒಂದು ವರ್ಷದ ಮೇಲೆ ನಾನು ಟಿವಿ ನೈನ್ಗೆ ಹೋದೆ. ಆವತ್ತಿಂದ ಬೆಂಕಿ ಹತ್ತಿತ್ತು. ಯಾಕೆ ಯಾಕೆ ಅದೇ ಯಾಕೆ ಒಂದು ವರ್ಷ ಸಂಬಂಧ ಯಾಕೆ ಅದೇ ಇವ್ರದ್ದು ಬೇರುಗಳು ಏನು, ಇವ್ರದ ಕರ್ಮಗಳೇನು ಮಾಡಿದ್ದು, ಎಷ್ಟೆಷ್ಟು ಹಿಂದಿನದ್ದು ಇವೆ ನನ್ನೆಲ್ಲ ಹುಡುಕಿದ್ದು. ಮನೆ ಮನೆಗಳಿಗೆ ಮನ ಮನಗಳಿಗೆ ಈ ಮಾತನ್ನು ಮುಟ್ಟಿಸಿದ್ದು. ಒಂದು ವರ್ಷದಲ್ಲಿ ಸುಮ್ಮನೆ ಕೂತ್ಕೊಳ್ಳಿಲ್ಲ ನಾವು. ಅದೇ ಹೇಳುದಲ್ಲ ನಾನು, ಒಂದು ಫಲಾನುಭವಿ ಸೌಜನ್ಯಳ ಮನೆಯವರು, ರಕ್ತದ ಕಣ್ಣೀರು ಅವ್ರ ಮನೆಯಲ್ಲಿ, ಒಂದು ಆ ಸಂತೋಷ ಅವನ ಮನೆಯಲ್ಲಿ, ಒಂದು ನನ್ನ ಮನೆಯಲ್ಲಿ ಬಿಟ್ಟಿದ್ದಾರೆ ಇವರನ್ನು. ಯಾರನ್ನಾದ್ರೂ ನಿದ್ದೆ ಮಾಡ್ಲಿಕ್ಕೆ ಬಿಟ್ಟಿದ್ದಾರೆ ಈ ಪಾಪಿಗಳು. ಇವರ ಕಾಮದ ತೀಟೆಗೆ ನಮ್ಮನ್ನು ಬಲಿಕೊಡ್ಲಿಲ್ವ? ಎಷ್ಟು ಸಮಾಜವನ್ನು ಬಲಿಕೊಟ್ರು, ಎಷ್ಟು ಮನೆಗಳನ್ನು ಬಲಿಕೊಟ್ರು ಗೊತ್ತಿದ? ಅವರ ಪರವಾಗಿ ಮಾತಾಡ್ತಿದ್ದಾರಲ್ಲ ಪಾಪಿಗಳು. ಇವರು ಹೆಣ್ಣು ಹೊಟ್ಟೆಯಿಂದ ಬಂದವರು ಇವರು ಪಾಪಿಗಳು. ಇವರು ಇವರು ಸತ್ಯವನ್ನು ಸಂಶೋಧನೆ ಮಾಡಬೇಕು, ಸತ್ಯವನ್ನು ಹುಡುಕ್ಬೇಕಿದ್ರಲ್ಲಿ. ಸುಳ್ಳನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರಲ್ಲ. ಒಂದು ಅತ್ಯಾಚಾರದ ಕೇಸನ್ನು ಈ ರೀತಿ ನಾನು ಹೇಳುವಂಥದ್ದು ಇಲ್ಲಿ ನೋಡಿ, ಇದೇ ಈ ದೇವಸ್ಥಾನ ಎಲ್ಲ ನಾವೇ ಕಟ್ಟಿರುವಂಥದ್ದು ನಮ್ಮ ಶಿಲ್ಪಿಗಳ ಜೊತೆ ಸೇರಿ. ಮೂರು ತಿಂಗಳಲ್ಲಿ ಕೆಲಸ ಮಾಡಿದ್ದೆ. ಇವತ್ತು ಆ ಪೀಠ ನಮ್ಮನ್ನು ಕರೆಸಿದೆ. ನೀವು ಇಲ್ಲಿಗೆ ಬಂದ್ರೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಆಯ್ತು. ಆ ಲಕ್ಷ್ಮೀ ನರಸಿಂಹ ದೇವರ ಎದುರುಗಡೆ, ವಾಗ್ದೇವಿ ಎದುರುಗಡೆ, ದತ್ತಾತ್ರೇಯನ ಎದುರುಗಡೆ, ಆಂಜನೇಯನ ಎದುರುಗಡೆ, ಶಂಕರಾಚಾರ್ಯರ ಎದುರುಗಡೆ, ಇದು ವರದ ಆಶ್ರಮ ಸ್ವಾಮೀಜಿಗಳ ಶಂಕರಾಚಾರ್ಯರ ಮೂಲ ಪೀಠ ಇದು. ಯಾರ್ದು ಶಂಕರಾಚಾರ್ಯರ ಗುರುಗಳ ಪೀಠ ಇದು. ಎಂತ ಜಾಗ ನೋಡಿ, ಇವತ್ತು ನನಗೆ ಮಾತಾಡ್ಲಿಕ್ಕೆ ಸಿಕ್ಕಿತ್ತು. ಇಲ್ಲಿ ಸುಳ್ಳು ಮಾತಾಡ್ಲಿಕ್ಕೆ ಆಗುದಿಲ್ಲ ನಾವು. ಇದೊಂದು ಗುರುಪೀಠ ಇದು. ಸೊ ಇಲ್ಲಿ ಸುಳ್ಳು ಮಾತಾಡ್ಲಿಕ್ಕೆ ಆಗುದಿಲ್ಲ. ಇದರ ಜೊತೆಯಲ್ಲೇ ಇನ್ನೊಂದಿದೆ. ಈ ಸೌಜನ್ಯ ಪ್ರಕರಣಕ್ಕೂ ಮೊದಲಿಗೆ ಮಹೇಶ್ ಶೆಟ್ಟಿ ತಿಮುರೋಡಿ ಅವರು ಮತ್ತು ಕಾವುಂದರ್ ಕುಟುಂಬದವರು ಬಹಳ ಹತ್ತಿರದಲ್ಲಿ ಇದ್ದಿದ್ರು, ಅಥವಾ ಕ್ಲೋಸ್ ಅಲ್ಲಿ ಇದ್ದಿದ್ರು. ನೋಡಿ, ನನ್ನ ಮನೆ ಇರೋದು ಉಡುಪಿ. ಉಡುಪಿಯವರು 1968ರಲ್ಲಿ ಅಲ್ಲಿ ಜಾಗ ತಗೊಂಡದ್ದು. ತಿಮರೋಡಿ ಅನ್ನುವಂತ ಜಾಗವನ್ನು ಪರ್ಚೇಸ್ ಮಾಡಿದ್ದು. ನಾವು ಯಾರ್ದು ಡಿಕ್ಲರೇಷನ್ ಭೂಮಿ ಎಲ್ಲ ಒಳಗೆ ಹಾಕಿದವರಲ್ಲ, ನಮ್ಮ ಅಪ್ಪ ತಗೊಂಡ ಭೂಮಿ ಅಂತ. ಹಾಗೆಲ್ಲ ನಮ್ಮ ಹಿರಿಯವರೆಲ್ಲ ಅಲ್ಲಿ ಜಾಗ ತಗೊಂಡಾಗ ಪೇಜಾರದ ಶ್ರೀಗಳನ್ನು ಕರೆದಿದ್ದಾರೆ, ವೀರೇಂದ್ರ ಹೆಗ್ಗಡೆಯವರನ್ನು ಕರೆದಿದ್ದಾರೆ. ಕಟೀಲು ಕ್ಷೇತ್ರದ ದೇವಿ ಮಹಾತ್ಮೆ ಆಟ ಆಗುವಾಗ, ಯಕ್ಷಗಾನ ಆಗುವಾಗ, ಆ ಒಳ್ಳೆತನ ಇತ್ತು. ಬಿಟ್ರೆ ಬುದ್ಧಿ ಬಂದಾಗ ಸಹ ಇವರದ್ದೆಲ್ಲ ಪಾಪಗಳನ್ನು ನೋಡಿ ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕಾಗ್ತದೆ. ನಾವು ಮತ್ತೆ ಸಣ್ಣದಿರಿಂದ ಸ್ವಲ್ಪ ತಪ್ಪನ್ನು ತಪ್ಪು ಅಂತ ಹೇಳುವವರು. ನಮ್ಗೇನು ಇದರಲ್ಲಿ ರಾಜಿಸೂತ್ರ ಇಲ್ಲ. ಹಾಗಾಗಿ ಸ್ವಲ್ಪ ಸ್ವಭಾವ ಹೊರಟು ನೋಡಿದಾಗ ಸತ್ಯವೇ ಮಾತಾಡ್ತೇವೆ. ಹಾಗಾಗಿ ಬಾರ ಈ ಕಳ್ಳರಿಗೆಲ್ಲ ನಮ್ಮ ಜೊತೆಯಲ್ಲಿ ಬರ್ಲಿಕ್ಕೆ ಆಗುದಿಲ್ಲ. ಈ ಅತ್ಯಾಚಾರಿಗಳಿಗೆ, ಯಾರ್ಯಾರು ತಲೆ ಹೊಡೆದು ಡಬ್ಬ ಹೊಡೆದಿಲ್ಲ ದುಡ್ಡು ಮಾಡೋರಿಗೆ ನಮ್ಮ ಜೊತೆಯಲ್ಲಿ ಬರ್ಲಿಕ್ಕೆ ಆಗುದಿಲ್ಲ. ಅವರೆಲ್ಲ ಅವ್ರ ಜೊತೆ ಸೇರ್ತಾರೆ. ಅಲ್ಲಿ ಹೋಗುದು ಯಾಕಂತ ಹೇಳಿದ್ರೆ, ಎಲ್ಲಾ ಕಳ್ಳರು ಒಂದು ಕಡೆ ಸೇರ್ಕೊಂಡು ನಮ್ಮಂತ ಸತ್ಯ ಹೇಳುವವರನ್ನು ಮುಗಿಸಿದ್ರೆ ಮತ್ತೆ ಅವರಿಗೆ ಇನ್ನೊಂದು ಒಳ್ಳೆ ಕೆಲಸ, ಅವ್ರದ್ದು ವ್ಯಾಪಾರಕ್ಕೆ ತೊಂದರೆ ಆಗುದಿಲ್ಲ ಅಂತ ಮಾಡ್ಲಿಕ್ಕೆ ಹೊರಟು ನಮ್ಗೆ ಮತ್ತೆ ಅವ್ರದ್ದು ಒಳ್ಳೇದಂತದ್ದು. ಅವರೆಲ್ಲ ಅವರು ಅವರ ಲೆವೆಲ್ನ ಜನಗಳನ್ನು ಬಿಟ್ಟು ಯಾರನ್ನು ಒಳ್ಳೇದಂತ ನೆನೆಸೋದಿಲ್ಲ. ಈಗ ನಿಮ್ಮಿಂದ ಲಾಭ ಉಂಟಾ? ಈಗ ಅಲ್ಲ, ನಿಮ್ಮಿಂದ ಲಾಭ ಉಂಟಾ? ನಿಮ್ಮನ್ನು ಬೇಕಾದ್ರೆ ಎಷ್ಟು ಮೇಲೆ ಹಾಕಿಕೊಂಡು ಹೋಗ್ತಾರೆ. ಲಾಭ ಇಲ್ಲ ಅಂತ ಹೇಳಿದ್ರೆ ಮುಗಿಸಿಬಿಡ್ತಾರೆ ಅಷ್ಟೇ. ಅಂತ ಜನಗಳು ಅವರೆಲ್ಲ, ನಮ್ಗೂ ಅವರಿಗೆ ಒಳ್ಳೇದಿದ್ದೇನು ಪ್ರಯೋಜನ? ಅಣ್ಣಪ್ಪ ಬಿಡ್ತಾರ ನಮ್ಮನ್ನು? ನಾವೆಲ್ಲ ಸತ್ಯದಲ್ಲಿ ಬದುಕೋರು. ಆ ಸತ್ಯ ದೇವರೇ, ಸತ್ಯ ದೇವತೆನೇ ಅಣ್ಣಪ್ಪ, ಅಣ್ಣಪ್ಪನೇ ನ್ಯಾಯ ದೇವರು. ಅವರು ಇಂಥವ್ರೊಟ್ಟಿಗೆ ನಮ್ಮನ್ನು ಸೇರ್ಲಿಕ್ಕೆ ಬಿಡ್ತಾರ? ಆ ಮಂಜುನಾಥ ಸ್ವಾಮಿ, ಆ ಅಣ್ಣಪ್ಪ ದೇವರು, ಪಾಪಿಗಳೊಟ್ಟಿಗೆ, ಈ ಅತ್ಯಾಚಾರಿಗಳಿಗೊಟ್ಟಿಗೆ ಒಳ್ಳೆಯದ್ರಲ್ಲಿ ಹೇಗೆ ಇರುವುದು ನಾವು? ನಮ್ಮ ಒಂದು ಒಂದು ನಾನು ಹೇಳ್ತೇನೆ, ನಮ್ಮೊಂದು ಕೂದಲಿನ ಲೆವೆಲ್ಗೆ ಬರ್ತಾರೆ ಅವರೆಲ್ಲ, ಅವರ ಜನ್ಮಕ್ಕೆ. ನಮ್ಮೊಂದು ಕೂದಲಿಂದ ಬಾಕಿ ಜಾಸ್ತಿ ಹೇಳುವುದಿಲ್ಲ, ನಾನು ದೊಡ್ಡ ಪ್ರಥಮ ಮಾತಾಡೋದಿಲ್ಲ. ನನ್ನ ಒಂದು ಕೂದಲಿನ ಲೆವೆಲ್ಗೆ ಬರ್ತಾರ? ಈಗ ಎಲ್ಲ ಅವ್ರ ಜೊತೆ ಸೇರ್ಕೊಳ್ಳೋರು ಇದ್ದಾರಲ್ಲ, ಅವ್ರಿಗೆ ಒಟ್ಟಿಗೆ ಹೇಳುದು ಸೇರಿಸಿ, ನನ್ನ ಕೂದಲಿನ ಲೆವೆಲ್ಗೆ ಬರ್ತಾರ ಇವರು ಅಂತೇಳಿ. ನಾನು ಯಾಕಂತ ಹೇಳಿದ್ರೆ, ನೋವಿನಿಂದ ಹೇಳುವಂಥದ್ದು
ಇವರಷ್ಟು ಪಾಪಿಗಳು ಏನು ಅಫ್ಘಾನಿಸ್ತಾನದಲ್ಲಿ ಭಯೋತ್ಪಾದಕರು ಅತ್ಯಾಚಾರಿಗಳೆಲ್ಲ ಇದ್ದಾರಲ್ಲ ಬಿಹಾರದಲ್ಲೆಲ್ಲ ಎಲ್ಲ ಕಡೆಯಲ್ಲ ಆಗ್ತದಲ್ಲ ಅದಕ್ಕಿಂತ ನೀಚ ಜನಗಳು ಇವರೆಲ್ಲ ಪಾಪಿಗಳು ನಮ್ಮ ಒಂದು ಕೂದಲಿಗೂ ಬರುವುದಿಲ್ಲ ಸೊ ಅತ್ಯಾಚಾರಕ್ಕೆ ಅವರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಿ ಹಾಗಾದ್ರೆ ಸಪೋರ್ಟ್ ಮಾಡೋದಲ್ಲ ಸ್ವಾಮಿ ಅವರೇ ಇರುವುದಲ್ಲ ಸಪೋರ್ಟ್ ಮಾಡೋದೇನು ಅಂತ ಅದಕ್ಕಿನ್ನು ಸಪೋರ್ಟ್ ಬೇಕಾ ಎಸ್ ಈಗ ಅದರ ಜೊತೆಯಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿ ಬರ್ತಾ ಇದೆ ತಿಮರೋಡಿ ಅವರ ಒಟ್ಟಿಗೆ ಇಷ್ಟೊಂದು ಹುಡುಗರು ಹೇಗೆ ಸೇರ್ತಾರೆ ಈಗ ನೂರಾರು ಇವತ್ತು ಬಹುಶಃ ಇವತ್ತಿನ ಕುಂದಾಪುರ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ 10 ಕಾರುಗಳು ಬರ್ತವೆ ಅಂತಿತ್ತು ಮತ್ತೆ ನೋಡಿದ್ರೆ 100 ಕಾರುಗಳು ಮೆರವಣಿಗೆಯಲ್ಲಿ ಹೋಯಿತು ಸೊ ಈ ಹುಡುಗರನ್ನ ತಿಮರೋಡಿ ಅವರು ಹೇಗೆ ಕರ್ಕೊಂಡು ಬರ್ತಾರೆ ಅನ್ನುವಂತ ಪ್ರಶ್ನೆ ಕೆಲವರು ಇದಕ್ಕೂ ಹೇಳಿದ್ದಾರೆ ಅವರು ದುಡ್ಡು ಕೊಟ್ಟು ಕರ್ಕೊಂಡು ಬರ್ತಾರೆ ಅಥವಾ ಅವರು ಬೇರೆ ಕಡೆಯಿಂದ ಫಂಡಿಂಗ್ ಗಳು ಬರ್ತದೆ ಸರಿಯಪ್ಪ ಅವರು ಧರ್ಮಸ್ಥಳದವರು ಕೊಟ್ಟಿದೆ ಅಂತ ಎಲ್ಲ ಕಡೆಯಲ್ಲಿ ಹೇಳ್ತಾರಲ್ಲ ಅದನ್ನೇ ತಕೊಂಡು ಇದು ಖರ್ಚು ಮಾಡುದು ಬನ್ನಿ ಈ ಪಾಪಿಗಳ ವಿರುದ್ಧ ಹೋರಾಟ ಮಾಡುವ ಅಂತ ಹೇಳಿ ಮತ್ತೆ ಅದೇ ದುಡ್ಡು ಅವರು ಕೊಟ್ಟಿದ್ದೇನೆ ಅಂತ ಹೇಳಿಲ್ಲ ಪ್ರಚಾರ ಮಾಡ್ತಾ ಇದ್ರಲ್ಲ ಅದೇ ದುಡ್ಡಲ್ಲಿ ಈಗ ಅವರಿಗೆ ಸಮಾಧಿ ಕಟ್ಟಲಿಕ್ಕೆ ಹೊರಟದ್ದು ನಾವು ಸತ್ಯದ ಸಮಾಧಿಯನ್ನು ಕಟ್ಟಲಿಕ್ಕೆ ಹೊರಟಿದ್ದೇವೆ ಧರ್ಮದ ಸಮಾಧಿಯನ್ನು ಕಟ್ಟಲಿಕ್ಕೆ ಹೊರಟಿದ್ದೇವೆ ನ್ಯಾಯದ ಸಮಾಧಿಯನ್ನು ಕಟ್ಟಲಿಕ್ಕೆ ಹೊರಟಿದ್ದೇವೆ ಅವರು ಕೊಟ್ಟ ದುಡ್ಡಿನಿಂದಲೇ ಅವ್ರು ಹೇಳ್ತಾರಲ್ಲ ಅವರ ಜನಗಳೆಲ್ಲ ಮೈಶೆಟ್ಟಿ ದುಡ್ಡು ತಗೊಂಡಿದ್ದಾನೆ ದುಡ್ಡು ಅದೇ ದುಡ್ಡಿನಲ್ಲಿ ಈಗ ಅವರಿಗೆ ಸಮಾಧಿ ಕಟ್ಟುವುದು ನಾವು ಹೇಳಿದಲ್ಲ ಸತ್ಯ ನ್ಯಾಯ ಧರ್ಮದ ಸಮಾಧಿಯನ್ನು ಕಟ್ತಾ ಇದ್ದೇನೆ ನಾನು ಏನ್ ತೊಂದರೆ ಅದರಲ್ಲಿ ತಗೊಂಡಿದ್ರಲ್ಲಿ ಧರ್ಮದ ಕಾರ್ಯಕ್ಕೆ ಉಪಯೋಗ ಮಾಡ್ತಿದ್ದೇನಲ್ಲ ತಕೊಂಡು ಹೆಂಡತಿ ಮಕ್ಕಳಿಗೆ ಬದುಕು ಮಾಡ್ಲಿಲ್ಲ ಮಾಡಿಟ್ಟಿಲ್ಲಲ್ಲ ಬಂಗಾರ ವಜ್ರ ಎಲ್ಲ ತಗೊಂಡಿಟ್ಟಿರ್ಲಿಲ್ಲ ಇಡ್ಲಿಲ್ಲ ನಾನು ಇಲ್ಲಿ ಖರ್ಚು ಮಾಡ್ತೇನಲ್ಲ 100 ಗಾಡಿಗೆ 200 ಗಾಡಿಗೆ ಕಾರ್ಯಕರ್ತರಿಗೆಲ್ಲ ಖರ್ಚು ಮಾಡ್ತಿದ್ದೇನಲ್ಲ ಇವರಿಗೆ ಸಮಾಧಿ ಕಟ್ಟಲಿಕ್ಕೆ ಮಾಡ್ತಿದ್ದೇನೆ ವರ್ಷ ನಿಷ್ಠೂರವಾಗಿ ಪ್ರಬಲವಾಗಿ ಓಪನ್ ಆಗಿ ಮಾತಾಡುವವರು ಸತ್ಯ ಹಾಗೆ ಅಲ್ವಾ ಸತ್ಯ ಬಹಳ ಕಹಿ ಬಹಳ ಕಹಿ ಸುಳ್ಳು ಕಿವಿಗೆ ಬಹಳ ಇಂಪಾಕ್ಟ್ ಅದು ಕೇಳಲಿಕ್ಕೆ ಸತ್ಯ ಕಹಿ ಈಗ ನಿಮ್ಮ ಮುಂದಿನ ನಡೆ ಏನು ಈಗ ಫಾರ್ ಎಕ್ಸಾಂಪಲ್ ಇದೇ ರೀತಿಯಲ್ಲಿ ವಾದ ವಿವಾದಗಳು ನಿಮ್ಮ ಹತ್ರ ಬೇರೆ ಬೇರೆ ಅವರು ಬರ್ತಾರೆ ಯೂಟ್ಯೂಬ್ ಅವ್ರು ಬರ್ತಾರೆ ಅವರು ಬರ್ತಾರೆ ಇದೇ ಇಂಟರ್ವ್ಯೂಗಳನ್ನು ಕೊಡುವಂತದ್ದ ಅಥವಾ ಕೇವಲ ಅವರು ಅವರಲ್ಲಿ ಇನ್ನೊಂದಿಷ್ಟು ಜನ ನಿಮ್ಮ ವಿರುದ್ಧವಾಗಿ ಮಾತಾಡುವುದು ಇದೆಯಾ ಅಥವಾ ಬೇರೆ ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ ಕಾಣುವಂತಹ ನೆಲೆ ಯಾವುದು ನಾನು ಹೇಳೋದು ಮುಂದೆ ಯಾವ ರೀತಿ ನೀವು ದೇವರಂತೆ ನರಸಿಂಹನನ್ನು ದೇವರಂತೆ ಉಗ್ರ ನರಸಿಂಹನನ್ನೇ ಹೇಳಿ ಲಕ್ಷ್ಮೀ ನರಸಿಂಹನನ್ನು ಜನಾರ್ದನನ್ನೇ ಮಂಜುನಾಥನನ್ನೇ ಎಲ್ಲರನ್ನು ದೇವರಂತ ಇಂಥ ಪಾಪಿಗಳನ್ನೆಲ್ಲ ದೇವರಂತ ಹೇಳಿ ನೀವು ದೇವರ ಫೋಟೋದೊಟ್ಟಿಗೆ ಫೋಟೋ ಹಾಕಿ ನೀವುಗಳೆಲ್ಲ ವ್ಯಭಿಚಾರ ಮಾಡಿಕೊಂಡು ಹೋದ್ರೆ ಏನಾಗ್ತದೆ ಪರಿಸ್ಥಿತಿ ಸ್ವಾಮಿ ದೇವರಿಗೆ ಮಾನ ಮರ್ಯಾದೆ ಇಲ್ವಾ ಹ ಅತ್ಯಾಚಾರಿಗಳ ದೇವರಾಗುತ್ತಾ ಹಾಗಾದ್ರೆ ಇಡೀ ಸಮಾಜವೇ ಅತ್ಯಾಚಾರಿಗಳಾಗಾದ್ರೆ ಇವರನ್ನು ನಂಬುವವರು ಅತ್ಯಾಚಾರಿಗಳಲ್ಲ ಹಾಗಾದ್ರೆ ದೇವರು ಯಾರು ತಿಮರೋಡಿ ಯಾರು ಗಣೇಶ ಯಾರು ದಿನೇಶ ಯಾರು ತಿಳ್ಕೊಳ್ಳುವಷ್ಟು ಪರಿಜ್ಞಾನ ಇಲ್ಲದಂತ ಸಮಾಜ ಈ ಮಣ್ಣು ನಮ್ಗೆ ಶಾಪ ಈ ಭಾರತ ಮಣ್ಣು ಇಡೀ ಹಿಂದೂ ಸಮಾಜದ ಜನರಿಗೆ ಶಾಪ ಇದು ನಾವು ಇವತ್ತು ತನಕ ಅವರು ಮಾಡಿದ ಪಾಪಗಳನ್ನು ನೋಡಿ ಕೈ ಕಟ್ಟಿ ಕಣ್ಣು ಮುಚ್ಚಿ ಕೂತಿದ್ದೇವಲ್ಲ ಪಾಪಿಗಳು ಅದಕ್ಕೆ ಇಷ್ಟು ಕಷ್ಟ ಕೊಡುದು ದೇವರು 11 ವರ್ಷದಿಂದ ಕೊಡ್ಲಿಲ್ಲ ನೋಡಿ ತೀರ್ಮಾನವೇ ಕೊಡ್ಲಿಲ್ಲ ಅವ್ರು ಯೋಚನೆ ಮಾಡ್ಲಿಲ್ವಾ ಸಂತೋಷ ಅವನನ್ನು ಒಂದು ಇದು ಮಾಡಿ ಅವನನ್ನೊಂದು ಬರೆಸಿ ಅವನಿಗೆ ಅವನೇ ಕೊಲೆಗಾರ ಅಂತ ಮಾಡಿ ಕಡಲೆ ತಿಂದು ಕೈ ತೊಳೆಯುವ ಹಾಗೆ ಮಾಡ್ಲಿಕ್ಕೆ ಎಲ್ಲ ಪ್ಲಾನ್ ಆಗಿತ್ತು ಆ ಅಣ್ಣಪ್ಪ ಮಂಜುನಾಥ ಬಿಡ್ಲಿಲ್ಲ ನೋಡಿ ಲಾಸ್ಟ್ ಜಡ್ಜ್ಮೆಂಟ್ ಆಗಿ ಹೋಗೋ ಕೂತ್ರಲ್ಲಿ ಹೋಗಿ ಏನಾಯ್ತು ಪರಿಸ್ಥಿತಿ ಸತ್ಯ ಹೊರಗೆ ಬಂತು ಹಾಗಾಗಿ ಇವತ್ತು ಆರೋಪಿಗಳು ಯಾರು ಅನ್ನುವ ಪ್ರಶ್ನೆ ಅದು ಹೇಳೋದು ನಾನು ಅದು ನಮ್ಮ ಸತ್ಯ ಹೋರಾಟದ ಸತ್ಯ ಅದು ನಮ್ಮ ಹೋರಾಟದ ಸತ್ಯ ಅದು ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ಜಡ್ಜ್ಮೆಂಟ್ ನಲ್ಲಿ ಕೂತಿದ್ದಾರೆ ನಾನು ಹೇಳುವಂತ ನನಗೆ ನಂಬಿಕೆ ಇದೆ ಇಲ್ಲಾದ್ರೆ ಯಾಕೆ ಅವರ ಒಬ್ಬ ವಕೀಲ ಹೇಳ್ತಾರೆ ಪ್ರಖ್ಯಾತ ವಕೀಲ ಪಿಪಿ 2016 ಬುಗಳೆ ಬಿಡ್ತಾಯಿದ್ದಲ್ಲ ಎಲ್ಲ ಕೂತ್ಕೊಂಡು ಏನೇ ಆರೋಪಿ ಸಂತೋಷ ರಾವೇ ಆರೋಪಿ ಅವನ ಉಗುರಿನಲ್ಲಿ ಅವಳದು ಮಾಂಸ ಇತ್ತು ಚರ್ಮ ಇತ್ತು ಅದು ಇತ್ತು ಇದಿತ್ತು ಎಲ್ಲಿ ಸತ್ತಿದ್ದಾನೀಗ ಹೇಳುವಂತದ್ದಲ್ಲ ನಾವು ಸ್ವಾಮಿ ಅವನೇ ಆರೋಪಿ ನಮ್ಗೆ ಕ್ಲೀನ್ ಚಿಟ್ ನಮ್ಗೆ ಕ್ಲೀನ್ ಚಿಟ್ ಏನ್ ಕ್ಲೀನ್ ಚಿಟ್ ಹೇಗೆ ನಿರಪರಾಧಿ ಅದ ಈಗ ಯಾಕೆ ಬುಗ್ಗಳು ಬಿಡುದಿಲ್ಲ ಮಾತಾಡುದಿಲ್ಲ ಇದು ಸ್ವಾಮಿ ಸತ್ಯ ಇದು ಅಣ್ಣಪ್ಪ ಸ್ವಾಮಿ ಇದು ಮಂಜುನಾಥ ದೇವರು ಇವರೊಟ್ಟಿಗೆ ಸೇರುವವರಿಗೆ ಉಂಟಲ್ಲ ಎಲ್ಲಾ ಪಾಪಿಗಳಿಗೆ ಅಣ್ಣಪ್ಪ ಸ್ವಾಮಿಯ ಮಂಜುನಾಥನ ದೇವರ ಶಾಪ ಎಲ್ರಿಗೂ ಯಾರನ್ನು ಬಿಡುದಿಲ್ಲ ಮನೆ ಮನೆ ಹೋಗಿ ಕೊಡ್ತಾರೆ ಅವರನ್ನೇ ಬಿಡುದಿಲ್ಲ ಮಾತನಾಡುವ ಮಂಜುನಾಥ ಅಂತ ಹೇಳುವ ಜನಗಳನ್ನೇ ಬಿಡುದಿಲ್ಲ ಮತ್ತೆ ಸಾಮಾನ್ಯರನ್ನು ಬಿಡ್ತಾರೆ
ಆದ್ರೆ ನನ್ನ ಪ್ರಕಾರ ಸಂತೋಷ್ ರಾವ್ ನಿರಪರಾಧಿ ಅಥವಾ ಕೋರ್ಟಿಂದ ಹೊರಗೆ ಬರುವುದು ನಿಜವಾದ ಗೆಲುವಲ್ಲ ಯಾವಾಗ ಅಪರಾಧಿಗಳಿಗೆ ಶಿಕ್ಷೆ ಆಗ್ತದೆ ಅದು ನಿಜವಾದ ಗೆಲುವು ಅದನ್ನೆಲ್ಲ ಈಗ ಅದು ಆ ನಿಟ್ಟಿನಲ್ಲಿ ನೀವು ಯಾವ ರೀತಿ ಮುಂದುವರಿತೀರಿ ಕಾನೂನು ರೀತಿಯಾಗಿ ಯಾವ ರೀತಿ ಹೋಗಬೇಕು ಅದರ ಬಗ್ಗೆ ಈಗಲೇ ಹಲವಾರು ಸರ್ತಿ ನಾವು ಯೋಚನೆಯನ್ನು ಮಾಡಿದ್ದೇವೆ ಯೋಚನೆಯನ್ನು ಮಾಡಿದ್ದೇವೆ ಮಾಡ್ತೇವೆ ಕಾನೂನು ರೀತಿಯಲ್ಲಿ ಏನು ಮಾಡಬೇಕು ಅದು ಯೋಚನೆ ಆಗ್ತಾ ಇದೆ ಹೋರಾಟದ ಮುಖಾಂತರ ಯಾಕೆ ಜನಶಕ್ತಿ ಇವತ್ತು ಜನಶಕ್ತಿಯಿಂದ ಒಂದು ನ್ಯಾಯ ಕೊಡಿಸಬೇಕು ಅನ್ನುವಂಥದ್ದು ಏನು ದೇವರ ಹೆಸರುಗಳಲ್ಲಿ ಈ ವ್ಯಭಿಚಾರಗಳೆಲ್ಲ ನಡೀತಾ ಇದ್ದಲ್ಲಿ ಇದನ್ನ ನಿಲ್ಬೇಕು ಇದನ್ನ ನಿಲ್ಬೇಕಿದ್ದು ಏನ್ ಭಕ್ತರು ಯಾಕೆ ದೇವಸ್ಥಾನಕ್ಕೆ ಬರೋದು ದೇವರನ್ನ ನೋಡಿ ಎಲ್ಲಾ ಕಡೆಯಿಂದ ಪೆಟ್ಟು ತಿಂದು ತಿಂದು ದೇವಸ್ಥಾನಕ್ಕೆ ಬಂದ್ರೆ ಏನಾದ್ರು ನೆಮ್ಮದಿ ಆಗ್ತದೆ ದೇವರು ಏನಾದ್ರು ಕೃಪೆ ಕೊಡ್ತಾರೆ ನಮ್ಗೆ ಒಂದು ಸತ್ಯದ ದಾರಿ ತೋರಿಸ್ತಾರೆ ಅಂತ ಹೇಳಿ ಇಲ್ಲಿ ಬಂದಾಗ ಇಲ್ಲಿಯೇ ವ್ಯಭಿಚಾರ ದೇವಸ್ಥಾನಗಳಲ್ಲಿ ವ್ಯಭಿಚಾರ ಆಗೋದು ಅಂತ ಹೇಳಿದ್ರೆ ಸಾಧ್ಯನೇ ಇದು ಸತ್ಯವೇ ಇದು ಇದರೊಟ್ಟಿಗೆ ಇದನ್ನು ಜನಸಾಮಾನ್ಯರಿಗೆ ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಹೋರಾಟದ ಮುಖಾಂತರ ತಿಳಿಸುವಂತ ಒಂದು ಪ್ರಯತ್ನ ಜೊತೆ ಜೊತೆಗೆ ಕಾನೂನು ರೀತಿಯ ಹೋರಾಟ ಕಾನೂನು ರೀತಿಯ ಹೋರಾಟ ಮತ್ತು ಹೋರಾಟದ ಮುಖೇನವಾಗಿ ಎಲ್ಲರನ್ನ ಎಚ್ಚರಿಸುವಂತ ಕ್ರಿಯೆಯನ್ನು ಮಾಡ್ತಾ ಇದ್ದೀನಿ ಅಂತ ನೀವು ಹೇಳ್ತಾ ಇದ್ದೀರಿ ಅದ್ರ ಜೊತೆಯಲ್ಲಿಯೇ ಯಾವಾಗ ಸೌಜನ್ಯ ಪ್ರಕರಣಕ್ಕೆ ತಿಮರೋಡಿ ಅವರು ಕೈ ಹಾಕಿದ್ದಾರೋ ಅವತ್ತಿಂದ ಇವತ್ತಿನವರೆಗೆ ನಿಮ್ಮ ತೇಜಸ್ಸು ಹೆಚ್ಚುತ್ತಾ ಬಂದಿದೆ ಇದರಲ್ಲಿ ಇಲ್ಲ ಇಲ್ಲ ಅಂತ ಹೇಳುವ ಮಾತೇ ಇಲ್ಲ ಎಲ್ಲ ಕಡೆಯಲ್ಲಿ ಇವತ್ತು ಬಹುಶಃ ನೀವು 11 ವರ್ಷದ ಹಿಂದೆ ಇದೇ ಕುಂದಾಪುರಕ್ಕೆ ಬಂದಿದ್ರೆ ಇಷ್ಟು ಜನರನ್ನ ನಿಮ್ಮ ಹತ್ರ ಒಟ್ಟು ಸೇರಿಸ್ಲಿಕ್ಕೆ ಆಗ್ತಾ ಇತ್ತು ಇಲ್ವೋ ಗೊತ್ತಿಲ್ಲ ನನಗೆ ಆದ್ರೆ ಈ ತೇಜಸ್ಸು ಹೆಚ್ಚಿದೆ ಖಂಡಿತವಾಗಿ ಹೌದು ರಾಜಕೀಯಕ್ಕೆ ಬರ್ತೀರಾ ಹೇಗೆ ಅನೇಕ ಹಿಂದೂ ಮುಖಂಡರು ಇದನ್ನೇ ಮಾಡಿದ್ದಾರೆ ಒಮ್ಮೆ ಒಂದು ಹಂತಕ್ಕೆ ಹೋದಾಗ ನಂತರ ಬಹಳ ಸಿಟ್ಟು ಬರೋದು ಅಂತ ಹೇಳಿ ರಾಜಕೀಯಕ್ಕೆ ಬರ್ತಾರೆ ಇಲ್ಲ ರಾಜಕೀಯಕ್ಕೆ ಬರುವಂತದ್ದು ಇರ್ತದೆ ಹೇಳ್ತೇನೆ ಒಂದು ಒಳ್ಳೆ ಬಿಲ್ಡಿಂಗ್ ಕಟ್ಟಿ ಹತ್ತು ಹುಡುಗಿಯರನ್ನು ಬಿಡೋದು ಒಳ್ಳೇದು ಅಂತ ಹೇಳಿ ರಾಜಕೀಯದಿಂದ ಅನ್ನೋದಕ್ಕೆ ಅಷ್ಟು ದೂರ ರಾಜಕೀಯಕ್ಕೆ ರಾಜಕೀಯ ಹಿಂದೂ ಸಮಾಜ ಅನ್ನು ನಾಶ ಮಾಡುವಂತ ಒಂದದು ಇದು ಎಂತದು ಹೇಳಿ ನನಗೆ ಪದಗಳು ಬರುವುದಿಲ್ಲ ಇಡೀ ಹಿಂದೂ ಸಮಾಜವನ್ನು ನಾಶ ಮಾಡುದೆ ಈ ರಾಜಕೀಯ ಕೆಟ್ಟ ಜನಗಳು ಇದು ಸಾಮಾನ್ಯ ಜನಗಳನ್ನು ದೇವರ ಬಗ್ಗೆ ನಂಬಿಕೆಯನ್ನು ಬದುಕಲಿಕ್ಕೆ ಬಿಡುದಿಲ್ಲ ತಿಮರೋಡಿ ಅವರಿಗೆ ಯಾವುದೇ ಆಸೆಗಳಿಲ್ಲ ರಾಜಕೀಯದ ಪಕ್ಕ ಸುಳಿಬಾರ್ದಪ್ಪ ಹತ್ತಿರ ಬರಬಾರ್ದು ನಾವು ಒಂದೇ ಧರ್ಮ ಬಿಟ್ಟು ನಮ್ಗೆ ಯಾವುದು ಬೇಡ ಧರ್ಮ ಮತ್ತು ದೇವರು ಸನಾತನ ಹಿಂದೂ ಧರ್ಮದ ಪ್ರತಿಪಾದಕರಾಗಿ ಎಲ್ಲಿ ತಲೆ ಕೊಡಬೇಕು ಬೇಕಾದ್ರೆ ನ್ಯಾಯಕ್ಕೋಸ್ಕರ ಧರ್ಮಕ್ಕೋಸ್ಕರ ಸತ್ಯಕ್ಕೋಸ್ಕರ ಅಲ್ಲಿ ತಲೆ ಕೊಡ್ತೇವೆ ನಾವು ಇದು ನಮ್ದು ಸತ್ಯ ರಾಜಕೀಯದ ಅಪೇಕ್ಷೆ ನಾನು ಸಂಘಟನೆಯಲ್ಲಿರುವಾಗ ಕೂಡ ಮಾಡಲಿಲ್ಲ ನಾನು ಮಾಡಿದ್ರೆ ಈಗ ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದ ನಾನು ಸ್ವಲ್ಪ ಜನ ಅಗತ್ಯವಿಲ್ಲ ನಮಗೆ ಇದಕ್ಕಿಂತ ದೊಡ್ಡ ಪದವಿ ಬೇಕಾ ಸ್ವಾಮಿ ಒಂದು ದೇವರ ಸೇವೆ ಮಾಡೋದಕ್ಕಿಂತ ದೊಡ್ಡ ಪದವಿ ಇನ್ನೇನು ಬೇಕು ಇವತ್ತು ಮಂಜುನಾಥ ಸ್ವಾಮಿ ಅಣ್ಣಪ್ಪ ದೇವರ ಒಂದು ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ ನನಗೆ ಇದಕ್ಕಿಂತ ದೊಡ್ಡ ಸೇವೆ ಎಂತ ಯಾವ್ದು ಬೇಕು ನನಗೆ ಇದೇ ದೊಡ್ಡ ಸೇವೆ ಇದಕ್ಕಿಂತ ದೊಡ್ಡ ಸೇವೆನೇ ಇಲ್ಲ ಕ್ಷೇತ್ರದ ಹೆಸರನ್ನ ತಿಮರೋಡಿಯವರು ಹಾಳು ಮಾಡ್ತಿದ್ದಾರೆ ಅನ್ನುವಂತ ಮಾತು ಹೌದಾ ರೇಪ್ ಅತ್ಯಾಚಾರ ಮಾಡೋದು ಇವ್ರು ನಾವೇ ಹೇಳಿ ಮಾಡುದು ಅದಕ್ಕಿಂತ ಕೆಟ್ಟದೇನಾದ್ರು ಉಂಟಾ ಗ್ಯಾಂಗ್ ರೇಪ್ ಮಾಡುವುದಕ್ಕಿಂತ ಕೆಟ್ಟ ಪದಗಳೇನಾದ್ರು ಉಂಟಾ ನಿಮ್ಮಲ್ಲಿ ಡಿಸ್ನಿಯಲ್ಲಿ ಯಾವ್ದಿದ್ರು ಒಂದ್ಸಲ ಹುಡುಕಿ ಕೊಡಿ ನಾವು ಅದಕ್ಕಿಂತ ಕೆಟ್ಟ ಪದಗಳನ್ನ ಅಲ್ಲಿ ಮಾಡ್ಬೇಕು ಈಗ ಅಲ್ವಾ ಧರ್ಮಸ್ಥಳ ಗ್ರಾಮದಲ್ಲಿ ಗ್ಯಾಂಗ್ ರೇಪ್ ಮಾಡಿದ್ದನ್ನು ಬಿಟ್ಟು ಅದಕ್ಕಿಂತ ಕೀಳ್ಮಟ್ಟದೇನಾದ್ರೂ ಉಂಟಾ ನಿಮ್ಮ ಡಿಸ್ಟಿನಲ್ಲಿ ಯಾವ್ದಾದ್ರು ಉಂಟಾ ನೋಡಿ ಅದನ್ನು ಮಾಡ್ಬೇಕು ನಾವು ಏನಾದ್ರು ಹಾಗಾದ್ರೆ ಒಂದು ಹೆಣ್ಣಿನ ಒಂದು ಮಗುವಿನ 17 ವರ್ಷದ ಮಗುವಿನ ಬರ್ಬರ ಗ್ಯಾಂಗ್ರೇಪ್ ಎಲ್ಲೆಲ್ಲೋ ಕೇಳ್ತೇವೆ ನಾವು ಟಿವಿಯಲ್ಲಿ ನೋಡ್ತೇವೆ ಗ್ಯಾಂಗ್ರೇಪ್ ಅಂತ ಇದು ಆಗಿದ್ದಲ್ಲಿ ನ್ಯಾಯಪೀಠದಲ್ಲಿ ಧರ್ಮಪೀಠದಲ್ಲಿ ಇನ್ನೂ ನಾವು ಇನ್ನೂ ಅದನ್ನು ತೇಜೋವಧೆ ಮಾಡ್ಬೇಕಾ ನಾವು ಬದುಕಿ ಇದ್ದು ಸಾವು ಸಾಯದೊಳ್ಳೆ ನಾವು ಅತ್ಯಾಚಾರ ಮಾಡಿದ್ದಲ್ಲಿ ಇದರ ಜೊತೆಯಲ್ಲಿಯೇ ಇನ್ನೂ ಕೆಲವು ವಿಚಾರಗಳು ನಿಮ್ಮ ಸಂಘಟನೆಯಲ್ಲಿರುವ ಕೆಲವರು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ತಾ ಇದ್ದಾರೆ ಅಂದ್ರೆ ಆ ಪ್ರಕರಣಕ್ಕೂ ಕೆಲವು ದಿನಗಳ ಹಿಂದೆ ಆದಂತಹ ಜೋಡಿ ಕೊಲೆ ಪ್ರಕರಣ ಅಥವಾ ಸುಮಾರು ವರ್ಷಗಳ ಹಿಂದೆ ಆದಂತಹ ಕೆಲವು ಪ್ರಕರಣಗಳು ಈ ವಿಚಾರಗಳ ಕುರಿತಾಗಿ ಕೂಡ ಗಮನ ಹರಿಸುವಂತಹ ಅಥವಾ ಅದನ್ನ ಕೈಗೆತ್ತಿಕೊಳ್ಳುವಂತಹ ಆಲೋಚನೆ ಸ್ವಾಮಿ ಇವರೀಗ ನಮ್ಮನ್ನು ಬಾಯಿ ಮುಚ್ಚಿಸ್ಲಿಕ್ಕೆ ತುಂಬಾ ಪ್ರಾಯ ಇವರಿಗೆ ಗೊತ್ತಿಲ್ಲ ಇವರು ಅಣ್ಣಪ್ಪ ಸ್ವಾಮಿ ಅಂತ ಹೇಳಿದ್ರೆ ಏನು ಅಂತ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ
ಇವರು ಇವರ ಪಾಕೆಟ್ ಅಲ್ಲಿ ಇದ್ದ ದುಡ್ಡು ಅಂತ ತಿಳ್ಕೊಂಡಿದ್ದಾರೆ ಅಣ್ಣಪ್ಪಯ್ಯ ಅಂತ ಹೇಳಿ. ಅವರ ಶಕ್ತಿ ಏನು, ಅವರು ಯಾರು, ಇದೆಲ್ಲ ಗೊತ್ತಿಲ್ಲ ಇವರಿಗೆ. ಅವರೊಂದು 100 ಸಲ ತಪ್ಪನ್ನು ಕ್ಷಮೆ ಕೊಡ್ತಾರೆ, ತಿರುಗಿ ಬಿದ್ರು ಅಂತ ಹೇಳಿದ್ರೆ ಮುಂದೆ ಯಾರಿಗೂ ಕ್ಷಮೆ ಇರುವುದಿಲ್ಲ, ಎಷ್ಟೋ ದೊಡ್ಡವನಿಗೂ ಕ್ಷಮೆ ಇರುವುದಿಲ್ಲ. ಇದು 100ಕ್ಕೆ 100 ಸತ್ಯ. ಇದು ಇವತ್ತು ನಡೀತಿದೆ, ಇದು ಇವತ್ತು ಆ ತೀರ್ಮಾನ ಅಣ್ಣಪ್ಪಯ್ಯನವರೇ ಮಾಡುವುದು, ನ್ಯಾಯ ಕೊಡುವುದೇ ಅವರು. ಅದು 100ಕ್ಕೆ 100 ಸತ್ಯ ಎಂದು ಒಳ್ಳೆ ಒಂದು ಗುರುಪೀಠದಲ್ಲೇ ಕೂತ್ಕೊಂಡು ಮಾತಾಡ್ತಿದ್ದೇನೆ, ಮುಂದೆ ಹಿಂದೆಯೂ ಮಾತಾಡಿದ್ದೇನೆ, ಮುಂದೆಯೂ ಮಾತಾಡ್ತೇನೆ. ಇದನ್ನೇ ಪ್ರತಿಪಾದನೆ ಮಾಡ್ತೇನೆ. ಅಣ್ಣಪ್ಪನೇ ಶಿಕ್ಷೆ, ಅಣ್ಣಪ್ಪಯ್ಯರೇ ಶಿಕ್ಷೆ, ಅಣ್ಣ ಪಂಜುರ್ಲಿಯೇ ಶಿಕ್ಷೆ. ಇಡೀ ಕರಾವಳಿಯ ಭಾಗದವರು ಇವತ್ತಿಗೂ ಕೂಡ ಕ್ಷೇತ್ರದ ಹೆಸರನ್ನ ಎತ್ತಿಕೂ ಕೂಡ ಹಿಂದೆ ಮುಂದೆ ನೋಡ್ತಾರೆ. ಯಾಕಂತ ಹೇಳಿದ್ರೆ ಅಂತ ಒಂದು ನ್ಯಾಯ ಆ ಕ್ಷೇತ್ರದಲ್ಲಿ ಸಿಗ್ತದೆ ಅಂತ ಹೇಳಿ. ಅದ್ರ ಜೊತೆಯಲ್ಲಿ ಕೆಲವರು ಇತ್ತೀಚೆಗೆ ನಿಮ್ಮನ್ನ ಚರ್ಚೆಗೆ ಕರೀತಿದ್ದಾರೆ, ರೆಡಿ ಇದ್ದೀರ? ಚರ್ಚೆ ಮಾಡಬೇಕು ನಾನು ಅವರೊಟ್ಟಿಗೆ, ನೋಡಿ ಕೂತ್ಕೊಳ್ಳೋಣ. ಚರ್ಚೆ ಮಾಡೋದು ದೊಡ್ಡ ವಿಷಯ ಅಲ್ಲ, ನಮ್ಗೆ ನಮ್ದು ಚರ್ಚೆ ಮಾಡಿಕೊಂಡು ಅಲ್ಲಿ ನಾನು ಒಳ್ಳೆ ಮಾತಾಡಿದ್ದನ್ನು ಬಿಟ್ಟು ಉದ್ರೇಕಕಾರಿ ಮಾತಾಡುವಾಗ ಮೊನ್ನೆಂದು ನೋಡಿದೆ ನಾನು, ಎಲ್ಲೇ ಪಾಪ ನಿನ್ನೆ ಒಬ್ಳು ಧರ್ಮಸ್ಥಳದಲ್ಲಿ ಅಮ್ಮ ಒಂದು ಅಮ್ಮ ಮಾತಾಡ್ತಿದ್ಲು, ಪಾಪ ನಾನು ಅಮ್ಮ ಅಂತ ಹೇಳುದು ಅವಳನ್ನು, ಅಮ್ಮ ಅಂತ ಹೇಳುದು ಅವಳನ್ನು, ಯಾಕೆ ಹೇಳ್ತೇನೆ ಗೊತ್ತಿಲ್ಲ ನನಗೆ, ನಂದು ಪಾಪ ಇರಬಹುದು, ಅವಳನ್ನು ಅಮ್ಮ ಅಂತ ಹೇಳ್ತೇನೆ ನಾನು. ಅಂದ್ರೆ ಹಿಂದೆ ಹೋದ್ರೆ ನಿಮಗೆ ಗೊತ್ತಾಗ್ತದೆ ಆ ಅಮ್ಮ ಏನು ಅಂತ ಹೇಳಿ, ಅದನ್ನು ಬಾಯ್ಬಿಟ್ಟು ನಾನು ಹೇಳುದಿಲ್ಲ, ನೀವು ಹುಡ್ಕೊಂಡೋಗಿ. ಏನಂತೆ, ಜೆ ಸಿ ಪಿ ಅಲ್ಲಿ ದೇವಸ್ಥಾನವನ್ನು ತೆಗೆಯುದು ಅಂತ ಹೇಳಿದ್ದೆ ನಾನು. ಯಾವಾಗ ಹೇಳಿದ್ದೇನೆ? ಆಕ್ರೋಶ ಭರಿತರಾಗಿ ಹೇಳಿದ್ದ. ಒಂದು ನ್ಯಾಯಪೀಠದಲ್ಲಿ 11 ವರ್ಷದಲ್ಲಿ ಸೌಜನ್ಯಳಿಗೆ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳಿದ್ದೆ. ಸೌಜನ್ಯಳಿಗೆ ಮಂಜುನಾಥನು ಕೊಡ್ಲಿಲ್ಲ, ಅಣ್ಣಪ್ಪನು ಕೊಡ್ಲಿಲ್ಲ, ಮತ್ತೆ ಆ ದೇವಸ್ಥಾನ ಬೇಕಾ? ಬೇಕಾ ಸ್ವಾಮಿ? ಕೋಟಿ ಜನ ಬಂದಲ್ಲಿ ಕೈ ಮುಗಿತಾರಲ್ಲ, ನ್ಯಾಯ ದೇವತೆ ನ್ಯಾಯ ಕೊಡು ಅಂತ ಹೇಳಿ ಎಲ್ಲಾ ತೀರ್ಮಾನಗಳಲ್ಲಿ ನಡೀತದಲ್ಲ. ಅದೇ ಜಾಗದಲ್ಲಿ ಒಂದು ಮಗುವಿಗೆ ಆದ ಅತ್ಯಾಚಾರ ಕೊಲೆ ಗ್ಯಾಂಗ್ ರೇಪ್ಗೆ ತೀರ್ಮಾನ ಸಿಗದಿದ್ರೆ ಆ ದೇವಸ್ಥಾನ ಬೇಕಾ? ನೀವು ಹೋಗ್ತೀರಾ? ನಾನು ಹೋಗ್ತೇನಾ? ಸೊ ಈ ಅರ್ಥದಲ್ಲಿ ನೀವು ಮಾತಾಡಿ, ನಾನು ಹೋಗ್ತೇನಾ? ಕಲ್ಲು ಬಿಸಾಡ್ತೇನೆ, ನನ್ನ ದೇವಸ್ಥಾನ ಆದ್ರೂ ಬೀಳಿಸಿಬಿಡ್ತೇನೆ. ಅರೆ, ನಿನ್ಗೆ ಒಂದು ನ್ಯಾಯ ದೇವತೆ ಆಗಿ ನಿನ್ಗೆ ನ್ಯಾಯ ಕೊಡ್ಲಿಕ್ಕೆ ನಿನ್ಗೆ ದೇವಸ್ಥಾನ ಯಾಕೆ, ಪೂಜೆ ಯಾಕೆ ಮಾಡ್ಬೇಕು? ನಾವು ಯಾಕೆ ಮಾಡ್ಬೇಕು ಸ್ವಾಮಿ? ಇದು ಹೇಳುದು ತಪ್ಪ. ಅರೆ, ನಮ್ಮ ಭಕ್ತಿಯ ದಾನ ಅದು. ನಾವು ದೇವರಿಗೆ ಕೆಲವು ಸಲ ಬಹಳ ತುಚ್ಛವಾಗಿ ನಾವು ಮಾತಾಡ್ತೇವೆ, ಏ ನಿನ್ನ ತಲೆ ಹೊಡಿತೇವೆ, ನಿನ್ನ ಕಣ್ಣಿಲ್ವ ನಿಮ್ಗೆ, ಎಲ್ಲ ಕೇಳ್ತೇವೆ ನಾವು. ನಮ್ಮ ದೇವರ ಸ್ವಾಮಿ ಅದು. ದೇವರಂದ್ರೆ ಏನು? ತಾಯಿಗೆ ಮಗು ಬೈದ. ದೇವರಂದ್ರೆ ಏನು? ಏನ್ ಸ್ವಾಮಿ ದೇವರಂತ ಹೇಳಿದ್ದೆ? ಸತ್ಯ. ಯಾರಾದ್ರೂ ಅಣ್ಣಪ್ಪನ ನೋಡಿದಾರ? ಮಂಜುನಾಥ ಸ್ವಾಮಿಯನ್ನು ನೋಡಿದಾರ? ಒಂದ್ಸಲ ತೋರಿಸಿ. ಅರೆ, ಸತ್ಯ ಬೇಕು ಇದ್ರೊಳಗಡೆ ಮಾತಾಡ್ಬೇಕಾದ್ರೆ ಆ ದಂಬು ಬೇಕು, ದಂಬು. ಸೊ ಅದಕ್ಕೆ ತಯಾರಾಗಿ ಆ ಶಕ್ತಿ ನಮ್ಮ ಹತ್ರ ಇದೆ, ಆ ಸತ್ಯ ನಮ್ಮ ಹತ್ರ ಇದೆ, ಹಾಗೆ ಮಾತಾಡ್ತೇನೆ. ಒಟ್ಟಾರೆ ಹಾಗೆ ಇದೇ ರೀತಿಯಲ್ಲಿ ಇನ್ನು ಮುಂದೆ ಕೂಡ ಸಾಕ್ತೀರಿ ಅಂತ ಖಂಡಿತ ಸಾಗ್ಲೇಬೇಕಲ್ವ? ಬಹುಶಃ ಈ 11 ವರ್ಷಗಳ ಕಾಲ ನಿಮ್ಮ ಏನು ಸುದೀರ್ಘವಾದ ಹೋರಾಟ ಇದೆ, ಅದು ಯಾವ ಆಂಗಲ್ ಅಲ್ಲಿ ಅಂತ ಹೇಳುವಂತ ದೊಡ್ಡತನ ನನ್ನಲ್ಲಿಲ್ಲ, ಅಷ್ಟು ವಯಸ್ಸು ನನಗಾಗ್ಲಿಲ್ಲ. ಆದ್ರೆ ನಿಮ್ಮ ಈ 11 ವರ್ಷಗಳ ಕಾಲ ಒಂದು ವಿಚಾರವನ್ನ ಇಟ್ಕೊಂಡು ಹೋರಾಟ ಮಾಡಿದಂತ ಈ ಪ್ರಬಲವಾದ ಮನಸ್ಥಿತಿ ಏನಿದೆ, ಇದು ಇದೇ ರೀತಿಯಲ್ಲಿ ಮುಂದುವರಿಲಿ ಅಂತ ಹೇಳ್ತಾ ನಿಮ್ಮ ಬಿಡುವಿಲ್ಲದ ಸಮಯವನ್ನು ನಮಗೆ ಕೊಟ್ಟಿದ್ದೀರಿ, ಅವಕಾಶಕ್ಕಾಗಿದೆ. ಇವಿಷ್ಟು ತಿಮರೋಡಿ ಅವರ ಮಾತುಗಳು. ಬಹಳ ಸ್ಪಷ್ಟವಾಗಿ, ನಿಖರವಾಗಿ, ನಿಷ್ಠೂರವಾಗಿ, ಇಲ್ಲ ನಾನು ಸರಿ ಮಾರ್ಗದಲ್ಲೇ ಇದ್ದೇನೆ, ಇನ್ನು ಮುಂದೆ ಕೂಡ ಇದೇ ಮಾರ್ಗದಲ್ಲಿ ಸಂಚರಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಜೊತೆಯಲ್ಲೇ ಅನೇಕರ ಇಂಟರ್ವ್ಯೂ ಇನ್ನೂ ಕೂಡ ನಾನು ಮಾಡಲಿಕ್ಕಿದೆ, ಮತ್ತು ಒಂದಿಷ್ಟು ನನ್ನ ಆಲೋಚನೆಗಳೇನಿವೆ ಅದನ್ನು ಕೂಡ ನಿಮ್ಮ ಎದುರಿಗೆ ತೋರಿಸಲಿಕ್ಕೆ. ಅಂಟಿಲ್ ದೆನ್, ಕೀಪ್ ವಾಚಿಂಗ್ ನ್ಯೂಸ್ 2.